ಸಿ ಬಿಕೆ ಬಿ ಕೆ ಹರಿಪ್ರಸಾದ್ ವಿಚಾರಣೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆರೋಪವನ್ನ ಮಾಡಿದ್ದಾರೆ ಇದರಲ್ಲಿ ರಾಜ್ಯಪಾಲರ ಕೈವಾಡ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ರಾಜ್ಯಪಾಲರು ಪದೇ ಪದೇ ಆಸಕ್ತಿಯನ್ನ ವಹಿಸಿ ಈ ಬಗ್ಗೆ ಕೇಳ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ರಾಜ್ಯಪಾಲರ ಕೈವಾಡ ಇದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಇದಿಷ್ಟೇ ಅಲ್ಲ ಅವ್ರಿಗೆ ಯಾಕೆ ಇದ್ರ ಮೇಲೆ ಅಷ್ಟು ಇಂಟ್ರೆಸ್ಟ್ ಅಂತಾನು ಅಂದ್ರೆ ಆಸಕ್ತಿ ಯಾಕೆ ಇಷ್ಟೊಂದು ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ ಮುತುವರ್ಜಿ ವಹಿಸ್ತಾ ಇದ್ದಾರೆ ಗೊತ್ತಿಲ್ಲ ಗವರ್ನರ್ ನಡೆ ಬಗ್ಗೆನೇ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ರಾಜ್ಯಪಾಲರ ಮೇಲೆ ಹೊರಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಗೋದ್ರಾ ರೀತಿ ಘಟನೆ ನಡೆಯಬಹುದು ಅಂತ ಹೇಳಿ ಹಿಂದೆ ಬಿ ಕೆ ಹರಿಪ್ರಸಾದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇದೇ ಸ್ಟೇಟ್ಮೆಂಟ್ ಸಂಬಂಧ ಸಿ ಸಿ ಬಿ ವಿಚಾರಣೆ ಮಾಡಿ ಮಾಹಿತಿಯನ್ನ ಪಡ್ಕೊಂಡಿತ್ತು ಆದ್ರೆ ನಾವು ಗಮನಿಸಬೇಕಾಗಿರೋದೇನು ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ ಇದು ನೀವು ನೋಡಿ ಒಂದು ಪ್ಯಾಟರ್ನ್ ಇದೆ ಎಲ್ಲೆಲ್ಲಿ ಬಿಜೆಪಿ ಇಲ್ಲ ಅಲ್ಲಿ ಗವರ್ನರ್ ತ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ ಈಗ ಅನಿಸ್ತಾ ಇಲ್ವಾ ತಮಗೆ ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೆ ಏನ್ರಿ ಸಂಬಂಧ ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ ಹೌದಪ್ಪ ಏನೋ ಸಂಪೂರ್ಣ ಕಿಯಾಸ್ ಇದೆ ಇಲ್ಲಿ ಇದು ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂದರೆ ಅವರು ಕಾನೂನಾತ್ಮಕವಾಗಿ ಅಲ್ಲಿ ಅವರು ಮುಂದೆ ಬರಬೇಕಾಗುತ್ತೆ ಇವಾಗ ಏನು ಹಂಥದ್ದೇನಿದೆ ಆದರೆ ನಾವು ಗಮನಿಸಬೇಕಾಗಿರೋದೇನು ಯಾಕೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಪ್ರಧಾನಿ ಮೋದಿ ಕಠಿಣ ದೀಕ್ಷೆಯನ್ನ ಕೈಗೊಂಡಿದ್ದಾರೆ ನಾಳೆಯೇ ಅಯೋಧ್ಯೆಗೆ ಬರುವಂತಹ ಅವರು ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಯಜಮಾನರಾಗಿ ಪಾಲ್ಗೊಳ್ತಾ ಇದ್ದಾರೆ ಸರಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇಗುಲಕ್ಕೆ ಬರ್ತಾರೆ ಸರಯೂ ನದಿಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ ಪ್ರಧಾನಿಗಾಗಿ ಫ್ಲೋಟಿಂಗ್ ಬೋಟ್ ಸಿದ್ಧವಾಗಿದೆ ಬೋಟ್ನಲ್ಲಿ ಚಿಕ್ಕದಾದ ಕೊಠಡಿ ಕಂಟ್ರೋಲ್ ರೂಮ್ ಚೇರ್ಗಳ ವ್ಯವಸ್ಥೆ ಇದೆ ಸರಯೂ ನದಿ ಸುತ್ತಮುತ್ತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಮೋದಿಗಾಗಿ ಸಿದ್ಧವಾಗಿರುವಂಥ ಈ ಫ್ಲೋಟಿಂಗ್ ಬೋಟ್ ಹೇಗಿದೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಸ್ಥಳದಿಂದಲೇ ಕೊಟ್ಟಿದ್ದಾರೆ ನನ್ನ ಕಲೀಗ್ ಪೃಥ್ವಿರಾಜ್ ನೋಡೋಣ ನರೇಂದ್ರ ಮೋದಿಯವರು ಪ್ರತಿಯೊಂದು ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ದೈವ ಭಕ್ತಿಯಿಂದ ಮಾಡ್ತಾರೆ ಹಾಗೆ ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆ ರಾಮ ಮಂದಿರದಲ್ಲಿ ರಾಮ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಈಗ ಆಲ್ರೆಡಿ ಹನ್ನೊಂದು ದಿನಗಳ ವ್ರತವನ್ನ ಕೈಗೊಂಡಿರುವಂತದ್ದು ಇನ್ನು ಒಂದು ದಿನ ಮುಂಚೆನೆ ಅಯೋಧ್ಯೆಗೆ ಬರ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಒಂದು ದಿನ ಮುಂಚೆ ಬಂದಂತ ಸಂದರ್ಭದಲ್ಲಿ ಪುಣ್ಯ ನದಿಯಾಗಿರುವಂತಹ ಸರಯು ನದಿಯಲ್ಲಿ ಸ್ನಾನವನ್ನ ಮಾಡಲಿದ್ದಾರೆ ಹನ್ನೊಂದು ದಿನಗಳ ಕಾಲ ವ್ರತವನ್ನ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಯಮನ ನಿಯಮವನ್ನ ಪಾಲನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಉಪಾಸವನ್ನ ಮಾಡ್ತಾ ಎಳ್ನೀರನ್ನು ಮಾತ್ರ ಅವರು ಸೇವಿಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಅಯೋಧ್ಯೆಗೆ ಬರ್ತಾರಲ್ಲ ಅಯೋಧ್ಯೆಗೆ ಬಂದಾಗ ಸ್ನಾನವನ್ನ ಮಾಡ್ತಾರಲ್ಲ ಇದು ನಿಮಗೆ ತೋರಿಸ್ತಾ ಇರುವಂತದ್ದು ನಾವು ಸರಯು ನದಿಯ ತಟ ಅಂದ್ರೆ ನಯಾ ಘಾಟು ಇಲ್ಲೇ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡ್ಲಿರುವಂತದ್ದು ಸಾಕಷ್ಟು ಬೋಟ್ ಗಳಿರುವಂತದನ್ನ ಗಮನಿಸ್ತಿದ್ರ ಇದರ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಅಂತಾನೆ ವಿಶೇಷವಾದಂತ ಒಂದು ಬೋಟ್ ಒಂದನ್ನ ನಿರ್ಮಾಣ ಮಾಡಲಾಗಿದೆ ಫ್ಲೋಟಿಂಗ್ ಬೋಟ್ ಇದು ಸ್ನಾನವನ್ನ ಮಾಡಿ ನಂತರ ಡ್ರೆಸ್ ಚೇಂಜ್ ಅನ್ನ ಮಾಡ್ಲಿದ್ದಾರೆ ಆ ಒಂದು ಬೋಟ್ ಅನ್ನೇ ನಿಮ್ಗೆ ತೋರಿಸ್ತಾ ಇದ್ವಿ ಬಿಕಾಸ್ ಆ ಒಂದು ಬೋಟ್ಗೆ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಕೊಡಲಾಗಿರುವಂತದ್ದು ಒಳಗಡೆ ವಿಶೇಷವಾದಂತಹ ಒಂದು ಕಂಟ್ರೋಲ್ ರೂಮ್ ಅನ್ನ ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ ಎಸ್ ಪಿ ಜಿ ಪೊಲೀಸರು ಅದರೊಳಗಡೆ ಇರುವಂತದ್ದು ಎಸ್ ಪಿ ಜಿ ಅವರು ಇದ್ದಾರೆ ಹಾಗೆ ಪೊಲೀಸರು ಕೂಡ ಅದರೊಳಗೆ ಇರುವಂತದ್ದು ಹಾಗೆ ಆ ಒಂದು ಬೋಟ್ ಸುತ್ತಲೂ ಕೂಡ ಸುಮಾರು ಆರಕ್ಕೂ ಹೆಚ್ಚು ಸಿ ಸಿಟಿವಿಗಳನ್ನ ಕೂಡ ಅಳವಡಿಸಲಾಗಿದೆ ಅದರ ಜೊತೆಗೆ ಎ ಐ ಕ್ಯಾಮ್ರಾಗಳನ್ನ ಕೂಡ ಅಳವಡಿಸಲಾಗಿರುವಂತದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾಗಳನ್ನ ಅಳವಡಿಸಲಾಗಿದೆ ಅದರ ಕೂಡ ನಿಮಗೆ ತೋರಿಸ್ತಾ ಇದೀವಿ ಐ ಟವರ್ ಗಳನ್ನ ಕೂಡ ನೀವು ಗಮನಿಸಬಹುದು ಅಲ್ಲಿಂದನೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಬಿಕಾಸ್ ನಾಳಿನ ಪ್ರಧಾನಮಂತ್ರಿಗಳು ಇಲ್ಲಿ ಬಂದ್ ಬರಲಿರುವಂತಹ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಭದ್ರತೆ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಹ್ ಇನ್ನ ಆ ಒಂದು ಫ್ಲೋಟಿಂಗ್ ಬೋಟ್ ನ ಮೇಲ್ಗಡೆ ಗಮನಿಸಬಹುದು ನೀವು ಸಾಕಷ್ಟು ಚೇರ್ ಗಳನ್ನ ಕೂಡ ಇಡಲಾಗಿದೆ ಬಿಕಾಸ್ ನರೇಂದ್ರ ಮೋದಿ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಫ್ಲೋಟಿಂಗ್ ಬೋಟ್ ನಲ್ಲಿ ಅವರ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಅವರು ಕೂಡ ಜಾಯ್ನ್ ಆಗಲಿದ್ದಾರೆ ಅವರ ಜೊತೆ ಇರಲಿರುವಂತದ್ದು ಸುಮಾರು ಒಂದು ಗಂಟೆಗಳ ಕಾಲ ನರೇಂದ್ರ ಮೋದಿ ಅವರು ಇಲ್ಲಿ ಇರಲಿದ್ದಾರೆ ಹಾಗೆ ಈ ಒಂದು ನದಿಯ ಸೌಂದರ್ಯವನ್ನ ಸವಿಯಲಿರುವಂತದ್ದು ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆ ಒಂದು ಫ್ಲೋಟಿಂಗ್ ನ ಫ್ಲೋಟಿಂಗ್ ಬೋಟ್ ನ ಒಳಗಡೆ ಟಿವಿಯನ್ನ ಕೂಡ ಅಳವಡಿಸಲಾಗಿದೆ ಟಿವಿಯನ್ನ ಅಳವಡಿಸೋದ್ರ ಜೊತೆ ಜೊತೆಗೆ ಅಂದ್ರೆ ಆ ಟಿವಿ ಏನಕ್ಕೆ ಅಂದ್ರೆ ಒಂದು ನಾನು ಹೇಳದ್ನಲ್ಲ ಒಂದು ಚಿಕ್ಕದಾಗಿ ಕಂಟ್ರೋಲ್ ರೂಮ್ ಅನ್ನ ಕೂಡ ಮಾಡಲಾಗಿದೆ ಅಂತ ಸೊ ಆ ಕಾರಣಕ್ಕೋಸ್ಕರ ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ ಮತ್ತು ಒಂದ್ ಕಡೆ ಇಲ್ಲಿ ಗಮನಿಸೋದಾದ್ರೆ ಈ ಒಂದು ಸರಯು ನದಿಯ ಘಾಟ್ ಇದೆಯಲ್ಲ ಈ ನದಿಯ ಘಾಟು ಇವತ್ತು ಸಂಜೆವರೆಗೂ ಮಾತ್ರ ಇಲ್ಲಿ ಬರುವಂತ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತದೆ ಬಿಕಾಸ್ ಪ್ರಧಾನಮಂತ್ರಿ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಎಸ್ ಮತ್ತೆ ಉತ್ತರ ಪ್ರದೇಶದ ಪೊಲೀಸರು ಇದನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬರುವಂತಹ ಭಕ್ತರು ಮಾತ್ರ ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗಬಹುದು ಅದಾದ ನಂತರ ಎರಡು ದಿನಗಳ ಕಾಲ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ ಬಿಕಾಸ್ ವಿವಿಐಪಿಗಳೆಲ್ಲ ಬರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇಡೀ ಅಯೋಧ್ಯೆಗೆ ಸರ್ಪಗಾವಲನ್ನ ಹಾಕಲಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ನೋಡೋದಾದ್ರೆ ಈ ಒಂದು ನಯಾಗಾರ್ಡ್ ಕೂಡ ಒಂದು ಪ್ರಮುಖವಾದಂತ ಸ್ಥಳ ಆಗುತ್ತೆ ಸೊ ಹೀಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ನಿಯೋಜನೆ ಪೊಲೀಸ್ ಬಿಕಾಸ್ ನರೇಂದ್ರ ಮೋದಿ ಅವರು ಕಠಿಣ ವ್ರತವನ್ನ ಫಾಲೋ ಮಾಡ್ತಾ ಇದ್ದಾರೆ ಆ ಕಠಿಣ ವ್ರತ ಯಾವ ರೀತಿಯಾಗಿದೆ ಅನ್ನುವಂಥ ನಿಮಗೂ ಕೂಡ ಗೊತ್ತಿದೆ ಬಿಕಾಸ್ ಪ್ರತಿದಿನ ನಮಗೆ ಗೊತ್ತಿದ್ದಂತ ವಿಚಾರ ಅಂದ್ರೆ ಹನ್ನೊಂದು ದಿನಗಳ ಕಾಲ ಅವರು ಉಪವಾಸವನ್ನ ಮಾಡೋದರ ಜೊತೆ ಜೊತೆಗೆ ಅಲ್ಲಿ ಪ್ರಮುಖವಾಗಿ ಬರಿ ಎಳೀರನ್ನ ಸೇವಿಸ್ತಾ ಇರುವಂತದ್ದು ಅದರ ಜೊತೆಗೆ ಇತ್ತೀಚೆಗೆ ಸಿಗ್ತಾ ಇರುವಂತ ಮಾಹಿತಿಗಳನ್ನ ನಾವು ನೋಡೋದಾದ್ರೆ ಅವರು ಒಂದು ಗೋಪೂಜೆಯನ್ನ ಮಾಡ್ತಾ ಇದ್ದಾರೆ ಗೋವಿಗೆ ಆಹಾರವನ್ನ ನೀಡುವಂಥದ್ದು ಅನ್ನದಾನವನ್ನ ಮಾಡ್ತಾ ಇರುವಂಥದ್ದು ಹಾಗೆ ವಸ್ತ್ರದಾನ ಸೇರಿದಂತೆ ಇತರ ಅನೇಕ ಆಚರಣೆಗಳನ್ನ ಮಾಡ್ತಾ ಇರುವಂಥದ್ದು ಅದು ಅಧಿಕೃತ ಮೂಲಗಳಿಂದಲೂ ಕೂಡ ನಮಗೆ ಮಾಹಿತಿ ಸಿಕ್ಕಿದೆ ಶಾಸ್ತ್ರಗಳ ಪ್ರಕಾರ ಏನೇನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಂದ್ರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಪ್ಪತ್ತೊಂದು ಅರ್ಚಕರ ಜೊತೆಗೆ ಐದೇ ಐದು ಜನಕ್ಕೆ ಮಾತ್ರ ಅವಕಾಶ ಇರುವಂತದ್ದು ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಹಾಗೆ ಉತ್ತರ ಪ್ರದೇಶದ ರಾಜ್ಯಪಾಲರು ಇರ್ತಾರೆ ರಾಮಜನ್ಮೂ ಭೂಮಿಯ ಟ್ರಸ್ಟ್ ನ ಅಧ್ಯಕ್ಷರು ಕೂಡ ಇರ್ತಾರೆ ಈ ಸಂದರ್ಭದಲ್ಲಿ ಈ ಐದು ಜನರಲ್ಲಿ ಯಜಮಾನಿಕೆಯ ಸ್ಥಾನವನ್ನ ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿದೆ ಸೊ ಹೀಗಾಗಿ ಯಜಮಾನ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡಬೇಕಲ್ಲ ಸೊ ಹೀಗಾಗಿನೇ ನರೇಂದ್ರ ಮೋದಿ ಅವರು ಆ ಪುಣ್ಯ ನದಿಯಲ್ಲಿ ಸ್ನಾನವನ್ನ ಮಾಡುವಂತ ನಿಟ್ಟಿನಲ್ಲಿ ಸರಯು ನದಿಗೆ ಬಂದು ಸ್ನಾನವನ್ನ ಮಾಡುವಂತ ಕಾರಣಕ್ಕೋಸ್ಕರ ಎಲ್ಲ ರೀತಿಯಾದಂತಹ ಭದ್ರತೆ ಕಟ್ಟೆಚ್ಚರವನ್ನ ವಹಿಸಲಾಗಿರುವಂತಹ ಇದಾಗಿತ್ತು ನರೇಂದ್ರ ಮೋದಿ ಅವರಿಗೋಸ್ಕರ ವಿಶೇಷವಾದಂತಹ ಫ್ಲೋಟಿಂಗ್ ಬೋಟ್ ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥದ್ದನ್ನ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಹಳ್ಳಿ ನ್ಯೂಸ್ ಏಟೀನ್ ಅಯೋಧ್ಯೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ